ದಯವಿಟ್ಟು ಬಂಧುಗಳೇ ಏನಾಯ್ತಿಪ್ಪ ಗದ್ಲ ಮಾಡಬೇಡ್ರಿ. ಹಾ, ವಿಷಯ ಲಾಸ್ಟ್ ಮಾತಾಡಿ ಮುಗಿಸೋದೈತಿ. ಹೌದು, ಮಾತು ಹೆಂಗ ಬರುತ್ತದ? ಹೆಂಗ್ರಿಪ್ಪ ಮಾತ? ಸೂರ್ಯನ ಬೆಳಕಿನ ಚಿತ್ತಾರ ಹಕ್ಕಿಗಳ ಚಿಲಿಪಿಲಿ ಇಂಚರ ಇಂಚರ. ಸೂರ್ಯನ ಬೆಳಕಿನ ಚಿತ್ತಾರ ಹಕ್ಕಿಗಳ ಚಿಲಿಪಿಲಿ ಇಂಚರ. ಹೌದು ಹೌದ್ರಿಪ್ಪ. ಶುಭೋದಯದ ಅಲಂಕಾರ ಅರ್ಪಿಸುವ ನಿಮಗದು ಮುಂಜಾನೆ ನಮಸ್ಕಾರ, ಕೊನೆಯ ಸಂಧದ ನಮಸ್ಕಾರ ಅಂತ ಹೇಳಿ ಹೇಳುತ್ತ ದೇವರಾಜ ಏನಾಯ್ತ್ರಿಪ್ಪ? ಆ ನನ್ನಪ್ಪ ಮಾಲಿಂದ್ರನ ಇತಿಹಾಸ ಎಲ್ಲೆಲ್ಲಿಗೆ ಬಂತು? ಎಲ್ಲೆಲ್ಲಿಗೆ ಬತ್ರಿಪ್ಪ? ಮೂರನೇ ಸಂಧಿಗೆ ಬಂದವ. ಹೌದು, ಐದು ಮೂರನೇ ಸಂಧಿಗೆ ಬಂದವಕರೆ ಕರೇ ಇವತ್ತು ಇತಿಹಾಸ ಎಷ್ಟು ಹೇಳಿದಿ? ಹೌದು, ರೂಪಾಯಿದಾಗ ಹತ್ತು ಪೈಸೆ ಐದು ಪೈಸದಷ್ಟು ಅಷ್ಟೇ ಮಾತು ಮಾತಾಡಿ. ಹೌದು ಹೌದ್ರಿಪ್ಪ. ಹೌದಿಲ್ಲ, ಇನ್ನ ಒಂದ್ ರೂಪಾಯಿ ಮಾತಾಡ್ಬೇಕಾದ್ರೆ ಇನ್ನ ಬಹಳ ದಿನ ಬೇಕು, ಬಹಳ ರಾತ್ರಿ ಬೇಕು. ಹೌದ? ಹೌದಿಲ್ಲ, ಹೌದ್ರಿಪ್ಪ. ಆದ್ರೂ ಕೂಡ ಮಾತು ಎಲ್ಲಿಗೆ ಬಂದದ? ಎಲ್ಲಿಗ್ರಿಪ್ಪ? ನಮ್ಮ ಹಿರಿಯರಿಗೆ ಹ್ಯಾಂಗ್ ಆಗ್ಬೇಕಾಗಿರಪ್ಪ ಅಂದ್ರೆ ಒಟ್ಟ ಮಾಲೇಂದ್ರನ ಇತಿಹಾಸ ಅಟ್ಟೆ ಮಾತಾಡ್ಬೇಕಾಗಿಲ್ಲ. ಹೌದ್ ಹೌದ್ರಿಪ್ಪ. ಹೌದಿಲ್ಲ, ಹೌದು. ಯಾಕಂದ್ರೆ ಮಾಲೇಂದ್ರನ ಇತಿಹಾಸದಾಗ ಬೀರಪ್ಪನ ಬರುದನಿ. ಹೌದು, ಗುರು ಶಿಷ್ಯರು ಹ್ಯಾಂಗಪ್ಪ ಅಂದ್ರೆ ಅವರಿಬ್ರು ಒಂದೇ ನನ್ನದೇ ಎರಡು ಮುಖಗಳಿದ್ದಂತೆ. ಹೌದ್ರಿಪ್ಪ. ಹಿಂಗೆ ಒಂದು ಕಡೆ ನಡೆಯುತ್ತ ತಮ್ಮ. ಏನ್ರಿಪ್ಪ? ಆ ಹರಕಿ ನಡುವಂತ ಸಂದರ್ಭದಾಗ ಏನಾಯ್ತು? ನಿಮಗೆಲ್ಲಾ ಪೂರ್ತಿ ಕತ್ತಿ ಗೊತ್ತಾಗ್ಬೇಕಂದ್ರೆ ಎರಡು ಮಾಲೇಂದ್ರನ ಮಟ್ಟ ಮನೆ ಕೂಡಿಸ್ಬೇಕು. ಅವ್ರು ಮತ್ತೆ ಅವ್ರು ಸಿಟ್ಟಿಗೆ ಬರಬಾರ್ದು. ಯಾಕೆ ಹೇಳಿನ? ಏ, ನಾವು ಅಮೋಕ್ಷಿಸಿದ ಮಟ್ಟವನ್ನು ಹಿಂಗ ಯಾಕಂದ್ರೆ ಹಾಕತ್ತೆ ಅವ್ರು ಬರಬಾರ್ದು. ಯಾಕಂದ್ರೆ ಇಲ್ಲಿ ಎಲ್ಲ ಸಂಪ್ರದಾಯ ಅದೈತಿ. ಹೌದು, ಆ ಕತ್ತಿಗೋಳ ಗೊತ್ತಾಗ್ಬೇಕಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆ ಹ್ಯಾಂಗಪ್ಪ ಅಂದ್ರೆ ಹರದೇಶಿ ನಗೇಶಿ. ಹೌದು ಹೌದ್ರಿಪ್ಪ. ನಾ ಹೇಸಿ ನೀ ಹೇಸಿ. ಹೌದ, ಮಾತ ಅದರ ಸಲುವಾಗಿ ತಿಳ್ಕೊಂಡು ಎರಡು ಕತ್ತಿ ಗೊತ್ತಾಗ್ಬೇಕಂದ್ರೆ. ಹೌದು, ಎರಡೂ ಮಾಲೇಂದ್ರನ ಮಟ್ಟ ಮಂದಿ ಮ್ಯಾಲ ಹೋಗ್ತಾರೆ. ಏನಾಗ್ತಿತ್ತ? ಏನಾಗ್ತಿತ್ರಿಪ್ಪ? ಯಾಕಂದ್ರೆ ಯಾರ ಕತ್ತಿ ಎಲ್ಲಿ ಹೋಗಿ ಬಿಟ್ಟಿರ್ತಾರಲ್ಲ, ಅಲ್ಲಿಂದ ಮುಂದೆ ಹೋಗ್ತಿತ್ತು. ಹೌದ್ ಹೌದ್ರಿಪ್ಪ. ಅಂದ್ರೆ ಇದಕ್ಕಿಂತ ಸ್ವಲ್ಪ ಇನ್ನೊಂದು ಇಪ್ಪತ್ತು ಪೈಸೆ ನಿಮ್ಗೆ ಗೊತ್ತಾಗ್ತಿತ್ತು. ಹೌದ್ ಹೌದ್ ಹೌದ್ರಿಪ್ಪ. ಈಗ ಅಪೋಸ್ ಪಾರ್ಟಿ ಇರ್ತಾರಲ್ಲ, ಮನ್ ಹಿಂಗೆ ಎಲ್ಲಿ ಹೆಂಗ್ರಿಪ್ಪ? ಹಾಗೆ ಹೊಡಿಯೊಳಗ ಯಾರಿಗೆ ನಮಗ ಹತ್ತು ನಾಳ ಪರಸೋನ ಕಾರ್ಯಕ್ರಮ ನಡೆದಿತ್ತು. ಹೌದ್ ಹೌದ್ರಿಪ್ಪ. ಅನ್ನ ಎಲ್ಲಿ ಕತ್ತಿ ಹಚ್ಚಿದ್ರ ಆಳಂದ್ರನ ಕತ್ತಿಗಿಲ್ಲ ಬಾಡ್ಡಿಯಿಂದ ಹಿಡ್ಕೊಂಡು ಬರೋದು. ಹೌದು, ತುಸಿ ಬಟ್ಟೆ ಮಾತಾಡಂಗಿಲ್ಲ. ಮಾತಾಡಂಗಿಲ್ಲ. ಅವ್ರು ಎಲ್ಲಿಗೆ ಕತ್ತಿ ಬಿಡ್ತಾರ? ಹೌದು, ಅಲ್ಲಿಂದ ನಾವು ಮಾತಾಡುದು. ಹೌದ್ ಹೌದ್ರಿಪ್ಪ. ತಾಸ. ಹೌದು, ನಾನು ಎಲ್ಲಿಗೆ ಬಿಟ್ಟಿರ್ತಿಲ್ಲ, ಮತ್ತ ಹಾಗೆ ಅವ್ರು ಮಾತಾಡುದು. ಹೌದ, ಅವ್ರು ಎಲ್ಲಿಗೆ ಬಿಟ್ಟಿರ್ತಾರೆ ಹಾಗೆ ನಾವು ಮಾತಾಡುದು. ಹೌದ್ ಹೌದ್ರಿಪ್ಪ. ಹಿಂಗೆ ಮಾತಾಡಿದ್ರೆ ಒಂದು ಹತ್ತು ಪೈಸೆ ಇವತ್ತು ಮಾತಾಡಿದ್ರೆ ಇಪ್ಪತ್ತು ಪೈಸೆ ಆಗ್ತಿತ್ತು ಅಷ್ಟೇ. ಗೊತ್ತಾಗಿತ್ತು, ಗೊತ್ತಾಗ್ತಿತ್ತು. ಹೌದ್ರಿ. ಇಲ್ಲ, ಆದ್ರೂ ಕೂಡ ಎರಡು ಬಾಳೆಂದ್ರನ ಮಟ್ಟ ಮನೆ ಅಟ್ಟ ರುಚಿ ಆಗೋಲತ್ತೆ ಕೂಡ ಸ್ವಲ್ಪ ನನ್ನಪ್ಪ ಅಮೋಕ್ಷನ ಕದ್ದಿನೂ ಗೊತ್ತಾಗ್ಲತ್ತೆ. ಗುಡಿಸ ಆಚೆ ಕಡೆ ಅವರು ಮಾತಾಡ್ಲಿಕ್ಕತ್ತಾರ. ಹೌದ್ ಹೌದ್ರಿಪ್ಪ. ಬಾಳೆನ್ ಮಾತ್ರ ಅವಶ್ಯಕತ್ತಲ್ಲ ಬೆಳಗಿನ ಸಂದರ್ಭ. ಹೌದು, ರಾತ್ರಿ ಬಾರಾಕ ಹ್ಯಾಂಗ ಮುಂಡಾಸುತ್ತಾರಲ್ಲ. ಹೌದು, ಅಷ್ಟು ಕೊನೆಯದಾಗಿ ಇಲ್ಲಿ ಮುಂಡಾಸು ಬರಬೇಕಾಗಿದೆ. ಹೌದ್ ಹೌದ್ರಿಪ್ಪ. ಹ್ಯಾಂಗು ಹೆಂಗ್ರಿಪ್ಪ? ವಿಜಯಪುರ ಜಿಲ್ಲಾ ಚರ್ಚಲ ತಾಲೂಕು ಶಿರಾಡೋನ ಮಟ್ಟದಾಗ ಗುರು ಲಿಂಗ ಬಿರಣಿಗರು ಸೇವಾ ಮಾಡ್ತಿದ್ದ ನನ್ನಪ್ಪ ಮನ್ನೆ ಮಾಲಿಂಗ್ರಾಯ. ಹೌದು, ಅವಾಗ ಬೆಳಗಿನ ಹೊತ್ತಿನ ಪೂಜೆದಾಗ ಗುರುವಿಗೆ ತಿಟ್ಟು ತೀಡು ಮನ್ನೆ ದೇವರು ತಗಲು ಗುರುವಿನದನ್ನು ಹಗರ ಮಾಡಿ ಹಗರ ಮಾಡಿ ಅರಂದ ಹರಣಿಗರ ದುಪಾರ ತೀಡಿದ ಪಂಚಾರ ತೀಡಿದ ಬೆಳಗುವಂತ ಸಂದರ್ಭದಾಗ. ಹೌದು, ಅರಂದ ಹರಣಿಗೆ ಬೆಳಗ್ತಿದ್ದ ಶಿವಂದ ಶಿವನಿಗೆ ಬೆಳಗ್ತಿದ್ದ ನಾಲ್ಕು ದಿಕ್ಕಿಗೆ ಬೆಳಗ್ತಿದ್ದ ಎಂಟು ಕೋಣೆಗೆ ಬೆಳಗ್ತಿದ್ದ ರಾಳಪ್ಪ ಮ್ಯಾಲ ಮೇಘರಾಜ ಬೆಳಗ್ತಿದ್ದ ಗದ್ದಿಗೆ ಮ್ಯಾಲ ಕುಂತ ಗುರು ಬೀರಣ್ಣಗೆ ದುಪಾರ್ತಿ ಬೆಳಗ್ತಿದ್ದ ಬೆಳಗ್ತಿದ್ದ. ಹೌದು, ಮಾಳಪ್ಪ ರಾಳಪ್ಪ ದುಪಾರ್ತಿ ಅತ್ತು ಗುರುವಿಗೆ ಬೆಳಗುವಂತ ಸಂದರ್ಭದಾಗ ಏನಾಯ್ತ್ರಿಪ್ಪ? ಆ ದುಪಾರ್ತಿಯ ಹಗೆ ಮ್ಯಾಲ ಕೈಲಾಸ ಕೋರಿ ಮುಡ್ತಿ. ಹೌದು, ಅವಾಗ್ರಿಪ್ಪ ಅವ ಕೈಲಾಸ ಎಲ್ಲ ಕತ್ತಲಾಯ್ತು, ಮಕರಂದದ ವಾಸ ಬರ್ಲಾಕತ್ತಿ. ಹೌದ್ರಿಪ್ಪ, ಪಾರ್ವತ ಪಾರ್ವತಿ ಪರಮಾತ್ಮ ಅದೇ ಸಂದರ್ಭದಾಗ ಪಗಡಿ ಆಟ ಆಡ್ಲಾಕತ್ತಿರು. ಹೌದು, ಪಾರ್ವತದಲ್ಲಿ ಪರಮಾತ್ಮನ ಮಾತು ಕೇಳ್ತಾಳ. ಏನತ್ರಿಪ್ಪ? ಪತಿ ದೇವ, ಪತಿ ದೇವ ಮರುತ ಮಂಡಲದಲ್ಲಿ ಹೋಮಲ ಹೋಗಿ ಮ್ಯಾಲ ಕೈಲಾಸಕ್ಕೆ ಬಂದು ಮುಟ್ಟದ ಮುಟ್ಟದ ಅಂತ ಭಕ್ತಿವನ್ ಯಾರದಾರ್ರಿ ನೋಡಿದ್ರು ನಡೀರಿ ಅಂತ ಹೇಳಬೇಕು. ಹೌದು, ಅವಾಗ ಏನ್ ಹಾಕ್ತಾರ ಪರಮಾತ್ಮ ಯಾರ ಬರುತ್ತೆ ಕೇಳಿದಾಗ. ಹೌದು, ಪರಮಾತ್ಮ ಪಾರ್ವತಿ ಹೇಳಿದ. ಏನತ್ರಿಪ್ಪ ಹೇಳುತ್ತಳು? ಏನ್ರಿಪ್ಪ ಮಾ ಎಲ್ಲ ಪಾರ್ವತ ಪಾರ್ವತ ವಿಜಯಪುರ ಜಿಲ್ಲಾ ಚಡಚಲ ತಾಲೂಕು ಶಿರಾಡೋನ ಮಟ್ಟದಾಗ ಗುರು ನಿಂದರ ಸೇವಾ ಮಾಡಕತ್ತನ ಶಿಷ್ಯ ಮಾಲಿಂಗರಾಯ. ಹೌದು, ಗುರುವಿಗೆ ಬೆಳಗತಕ್ಕಂತ ಹೋಮದ ಹೋಗಿ ಮ್ಯಾಲ ಕೈಲಾಸ ಕೋಲಿ ಮುಟ್ಟದ ಮುಟ್ಟದ ಅದರ ಸಲುವಾಗಿ ಇಲ್ಲಿ ಬಗ್ಗೆ ಹೋಮದ ಹೋಗಿ ಮ್ಯಾಲ ಬಂದೈತಿ ಅಂತಕ್ಕಂತ ಮಾತನ್ನ ಆ ಪರಮಾತ್ಮ ಪಾರ್ವತ ದೇವಿಗೆ ಮಾತು ಹೇಳಿದ. ಹೌದ್ ಹೌದ್ರಿಪ್ಪ. ಆವಾಗ ಪಾರ್ವತ ದೇವಿ ಹೇಳ್ತಾಳ. ಏನಂತ್ರಿಪ್ಪ? ಬಾಳಪ್ಪನ ಹೆಂತ ಬೀರಪ್ಪನ ಹೆಂತವ ಹೆಂತವರಿಪ್ಪ ನೋಡಿ
ಏನರೂ ನಡೀರಿ ಅಂತ ಪಾರ್ವತಿಗೆ ಪರಮಾತ್ಮಗೆ ಮಾತು ಹೇಳು. ಹೌದು ಹೌದು ಯಾವಾಗ್ರಿಪ್ಪ ಅವಾಗ ಪಾರ್ವತಿ ಪರಮಾತ್ಮ ಬಂದ್ಕೊಂಡು ಬಂದ್ರು ಧರಣಿಗೆ ಹೆಂಗ ಭೂಲೋಕಕ್ಕೆ ಬಂದಂತೆ ಪಾರ್ವತಿಗೆ ಲಮಾನಿ ವೇಸಿತೊಟ್ಟು ಪರಮಾತ್ಮ ಮುಪ್ಪಾನ ಮುದುಕನ್ ವೇಸಿತೊಟ್ಟಿದ್ದ. ಹೌದು ಹೌದ್ರಿಪ್ಪ ಪರಮಾತ್ಮ ಕೀವ ಹುಣ್ಣ ರಕ್ತ ಕೆಟ್ಟ ದುರ್ಗಂಧ ವಾಸನೆ ಆರ್ತಿತ್ತು ಆರ್ತಿತ್ತು ಕೈಯಾಗ ಕೋಲ್ ಹಿಡಿದಿದ್ದ ಬಾಯಾಗ ಜೊಲ್ಲು ಸೋರ್ತಿತ್ತು ಹೊರತಿತ್ತು ಕೆಟ್ಟ ಹಂತ ಕೆಟ್ಟ ಕುಷ್ಠ ರೋಗದಿಂದ ಪರಮಾತ್ಮ ಪಾರ್ವತಿ ಗುರ್ಕೊಂಡು ಎಲ್ಲಿಳಿದ್ರು ಎಲ್ಲಿಗಿರಿಪ್ಪ ಚರ್ಚ ವಿಜಯಪುರ ಜಿಲ್ಲಾ ಚರ್ಚನ ತಾಲೂಕು ಶಿರಾಡೋನ ಕಾತರ ಕಂಟಿಗೆ ಬಂದಿಳ್ಕೊಂಡು. ಆ ಸಂದರ್ಭದಾಗ ಏನಾಗಿತ್ತು ಏನಾಗಿತ್ರಿಪ್ಪ ಅದೇ ಶಿರಾಡೋನ ಬೇರೆ ದೇವರ ಮಠವಾಗ ಭಕ್ತರು ಡೊಳ್ಳು ಕಟ್ಟಿ ಕಟ್ಟಿ ಡೊಳ್ಳು ಕಟ್ಟಿ ಕಟ್ಟಿ ಭಂಡಾರ ಹಾರಿಸಿ ಹಾರಿಸಿ ಭಂಡಾರ ಹಾರಿ ಹಾರಿಸಿ ಕುಳಿತಿದೆ. ಹ್ಯಾಂಗ ನನ್ನಪ್ಪ ಮಾಲಿಂದಯ್ಯನ ಗುಡಿ ಮುಂದೆ ಭಂಡಾರ ಬಿದ್ದವಲ್ಲ ಇಂತ ಸಂದರ್ಭ ಅಲ್ಲಿ ಶಿರಾಡೋನ ಮಠದಾಗ ನಡೆದಿತ್ತು. ಅವಾಗ ಡೊಳ್ಳು ಕಟ್ಟಿ ಭಕ್ತರು ಕುಣಿಯ ಸಂದರ್ಭದಾಗ ಪಾರ್ವತಿ ಪರಮಾತ್ಮ ಹಿಂದೆ ಕಾತರ ಕಂಟೆ ಏನ್ ಹೇಳ್ಕೊಂಡಿದ್ರಲ್ಲ ಹೌದು ಕೆಟ್ಟ ದುರ್ಗಂಧದ ವಾಸ ಬರ್ಲಾಕತ್ತಿ ಮಠ ತುಂಬಾ ಕೆಟ್ಟ ವಾಸ ಬರ್ಲಾಕತ್ತಿ. ಹೌದ್ರಿಪ್ಪ ಅವಾಗ ಮಾಲಂದ್ರವಾಗ ಮಾತ್ರ ಸುಗಂಧದ ವಾಸ ಬರ್ತಿತ್ತು ಎಲ್ಲಾ ಭಕ್ತರಿಗೆ ಕೆಟ್ಟ ದುರ್ಗಂಧದ ವಾಸ ಬರ್ತಿತ್ತು. ಆ ಸಂದರ್ಭದಾಗ ಏನಾಯ್ತು ಏನಾಯ್ತ್ರಿಪ್ಪ ಹತ್ರ ಬೆಳೆ ಬಿಚ್ಚಿ ಬಿಚ್ಚಿ ಕೆಟ್ಟ ದುರ್ಗಂಧ ವಾಸ ಚಾಲಾರದಕ್ಕೆ ಮನೆ ಹೋಗಿಬಿಟ್ರು. ಹೌದು ಮಾಲಂದ್ರವಾಗ ಏನು ಸುಗಂಧದ ವಾಸ ಬರ್ತಿತ್ತ ಅವಾಗ ಬೆಳೆ ಬಿಚ್ಚಿ ಗುಡಿ ಒಳಗಿಟ್ಟ ಮಾಲಂದ್ರ ಎದ್ದು ಹೋಗಿ ಎಲ್ಲಿಂದ ಬರ್ತೈತೆ ಕೂಡ ಅಲ್ಲಿ ಕಡೆ ಹೋಗ್ತಾನೆ ಹೋಗ್ತಾನೆ. ಅವಾಗ ಪಾರ್ವತಿ ಪರಮಾತ್ಮ ಮುಪ್ಪಾನ ಮುದುಕನ ವೇಷದೊಳಗೆ ಬಂದು ಬಂದು ರಾತ್ರಿ ಕಂಟಿ ಒಳಗೆ ಕೊತ್ತಿ ಕೊತ್ತಿದ್ರು. ಅವಾಗ ಪರಮಾತ್ಮನ ಶರೀರಕ್ಕೆ ಏನು ಕುಷ್ಠ ರೋಗ ಹತ್ತಿತ್ತಲ್ಲ ಕೀವ ಹುಣ್ಣ ರಕ್ತಾಗಿ ಸೋರ್ತಕ್ಕಂತ ಸರಿ ಕೀವ ಹುಣ್ಣಂಗ ಸೋರ್ತಿತ್ತು ಒಂದೇ ಸೋನಿಗೆ ಸೋರ್ತಿತ್ತು. ಹೌದು ಆ ಸಂದರ್ಭದಾಗ ನನಗಳ ಕುಂದರ್ಲಾ ಕಟ್ಟಿದ್ದು ಪರಮಾತ್ಮನ ಶರೀರಕ್ಕ ಪಾರ್ವತಿಗೆ ಅವ್ರಿ ಬಳ್ಳಿ ಬೇವಿನ ತಪ್ಪಲ ತಗೊಂಡು ಆ ನನ್ನ ಹೊಡ್ಕೋತ ಕೂತಿವಿ ನನ್ನ ಹೊಡ್ಕೋತ ಕೂತಿವಿ. ಹೌದು ಹೌದ್ರಿಪ್ಪ ಅವಾಗ ಅವಾಗ ಇಂತಹ ಸ್ಥಿತಿಯನ್ನು ಹೋಗಿ ನನ್ನಪ್ಪ ಮಾಲೇಂದ್ರ ನೋಡ್ತಾನೆ ನೋಡಿದಾಗ ನೋಡಿ ಕೂಣ ಹಿಡ್ಕೊಂಡ ಹಿಡ್ಕೊಂಡು ನನ್ನ ಭಕ್ತಿಗೆ ಮೆಚ್ಚು ಕೈಲಾಸದಿಂದ ಬಂದಾರೆ ಇವರು ಪರಮಾತ್ಮ ಸಾಕ್ಷಾತ್ ಸೃಷ್ಟಿಕರ್ತ ಪಾರ್ವತಿ ಪರಮಾತ್ಮನವರ. ಹೌದ್ರಿಪ್ಪ ಮಾಲೇಂದ್ರ ಕೂಣ ಇತ್ತು ಮಾಳಪ್ಪಂದ್ರ ಎಂತವ ಎಂತವ್ರಿಪ್ಪ ಒಂದು ಕಂಡ ಕನಸ ಮನಸ್ಸೊಳಗಿನ ಮಾತು.